ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಪಾರ್ಟ್ 6 ನೋಡ್ಕೊಳ್ಳೋಣ, ಇಂಪಾರ್ಟೆಂಟ್ ಈವೆಂಟ್ಸು ನಮಗೆ ಇ ಎಸ್ ಐ ಎಕ್ಸಾಮ್ಗೋಸ್ಕರ. ನೀವು ಅನ್ಅಕಾಡೆಮಿಯಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು, ಅಲ್ಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಅನ್ಅಕಾಡೆಮಿದು ಲರ್ನಿಂಗ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಲ್ಲಿ ಸರ್ಚ್ ಕಾಲಮಲ್ಲಿ ಹೋಗ್ಬಿಟ್ಟು ದೀಪಕ್ ಎನ್ ಚೌಹಾನ್ ಅಂತ ಸರ್ಚ್ ಮಾಡಿ, ಆವಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ ಈ ಥರ ಪ್ರೊಫೈಲ್ ಸಿಗುತ್ತೆ. ಈ ಪ್ರೊಫೈಲಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಕೋಬೋದು. ಫಾಲೋ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ಇದರಲ್ಲಿ ಬೇರೆ ಬೇರೆ ಥರದ್ದು ಕೋರ್ಸ್ ಹಾಕ್ತಾಯಿರ್ತೀನಿ. ಎಕ್ಸಾಂಪಲ್, ಇವಾಗ ಆಲ್ಮೋಸ್ಟ್ 40ಕ್ಕಿಂತ ಜಾಸ್ತಿ ಕೋರ್ಸಸ್ ಇದ್ದಾವೆ. ಯಾವುದೇ ಕೋರ್ಸಲ್ಲಿ ನಾನು ಯಾವುದೇ ಹೊಸ ಲೆಸನ್ ಹಾಕಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಆವಾಗಲೇ ಆ ಲೆಸನ್ನ ನೋಡ್ಕೊಂಡಿರ್ಬೋದು. ಸೊ ಈ ಅನ್ಅಕಾಡೆಮಿ ಪ್ರೊಫೈಲಿಗೆ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ. ನೀವು ಬೇಕಾದರೆ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನನ್ನ ಅಲ್ಲಿ ಫಾಲೋ ಮಾಡ್ಕೋಬೋದು. ಮುಂಚೆ ಎರಡು ಪಾರ್ಟಲ್ಲಿ ಇವಾಗಲೇ ನಾವು 40 ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 41st ಕ್ವೆಶನ್ ಏನು ಹೇಳ್ತಿದೆ, ಡ್ಯಾಶ್ ಆರ್ ರಿಲೇಟೆಡ್ ಟು ದ ಟ್ರೀಟ್ಮೆಂಟ್ ಆಫ್ ಹಾರ್ಸ್ ಆ್ಯಂಡ್ ರಿಲೇಟೆಡ್ ಸ್ಪೀಷೀಸ್. ಸೊ ಹಾರ್ಸ್ ರಿಲೇಟೆಡ್ ಸ್ಪೀಷೀಸ್ಗೋಸ್ಕರ ರೀಸೆಂಟಾಗಿ ಒಂದು ಕಿಟ್ಟನ್ನು ರಿಲೀಸ್ ಮಾಡಿದ್ರು ಗೌರ್ಮೆಂಟ್ ಬಂದುಬಿಟ್ಟು. ಆ ಕಿಟ್ ಯಾವುದಂತ ಕೇಳ್ತಾಯಿದ್ದಾರೆ, ಆ ಕಿಟ್ ಬಂದುಬಿಟ್ಟು ಎಲಿಸಾ ಕಿಟ್ಸ್ ಅಂತ. ಸೊ ಎಲಿಸಾ ಕಿಟ್ಸು. ನೆಕ್ಸ್ಟು ಪರ್ಷಿಯನ್ ಗಲ್ಫ್ ರೀಜನಲ್ ಡೈಲಾಗ್ ಫೋರಮು. ಸೊ ಪರ್ಷಿಯನ್ ಗಲ್ಫ್ ರೀಜನಲ್ ಡೈಲಾಗ್ ಫೋರಮ್ಮು ಯಾರು ಹೆಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇರಾನು ಹೆಡ್ ಆಗಿರುತ್ತೆ. ಸೊ ಇವಾಗ ಗಲ್ಫ್ ರೀಜನಲ್ಲಿ ಸ್ವಲ್ಪ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಇವಾಗ ಇರುವಂಥದ್ದು ಗಲ್ಫ್ ಕಾಪ್ರೇಷನ್ ಕೌನ್ಸಿಲ್ ಏನಿದೆಯಲ್ಲ, ಗಲ್ಫಿಂದು ಏನು ಕೌನ್ಸಿಲ್ ಏನಿದೆ ಅದರಲ್ಲಿ ಸ್ವಲ್ಪ ಇನ್ಸ್ಟೆಬಿಲಿಟಿ ಆಗಿದೆ. ಅದರಲ್ಲಿ ಇರಾನು ಮೆಂಬರ್ ಇಲ್ಲ. ಸೊ ಅದಕ್ಕೋಸ್ಕರ ಇರಾನ್ ಏನು ಹೇಳ್ತಿದೆ ಅಂತಂದರೆ, ಎಲ್ಲರೂ ಸೇರಿಕೊಂಡು ನಾವು ಬೇರೆ ಒಂದು ಫೋರಮ್ ಮಾಡ್ಕೊಳ್ಳೋಣ, ಅದರಲ್ಲಿ ನಾವು ಕೂಡ ಇರ್ತೀವಿ, ನಾವೇ ಹೆಡ್ ಆಗಿರ್ತೀವಿ, ಅದರಿಂದ ನಾವು ಕೂಡ ಇನ್ವಾಲ್ವ್ ಆದಂಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇರಾನು ಇನಿಷಿಯೇಟಿವ್ ತೊಗೊಂಡಿದೆ. ಇಂಡಿಯಾದು ಲಾಂಗೆಸ್ಟ್ ಸ್ಟೀಲ್ ಕೇಬಲ್ ಸಸ್ಪೆನ್ಷನ್ ಬ್ರಿಡ್ಜು, ಅದರ ಹೆಸರೇನು ಅಂತ ಹೇಳಿ ಕೇಳ್ತಾಯಿದ್ದಾರೆ. ನೋಡಿ, ಅದರ ಹೆಸರು ಬಂದುಬಿಟ್ಟು ಬಾಯಿರಂಗ್ ಬ್ರಿಡ್ಜ್ ಅಂತ. ಸೊ ಎಲ್ಲಿರೋದು ಇದು ಬ್ಯೋರಂಗ್ ಬ್ರಿಡ್ಜು ಅಂತಂದರೆ, ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ಬ್ಯೋರಂಗ್ ಬ್ರಿಡ್ಜು. ನೆಕ್ಸ್ಟು ಇಂಡಿಯಾ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಡೈಲಾಗ್. ಇಂಡಿಯಾ ಮತ್ತು ಸೆಂಟ್ರಲ್ ಏಷ್ಯಾದು ಡೈಲಾಗು ಎಲ್ಲಿ ಕಂಡಕ್ಟ್ ಮಾಡಿದರು ಅಂತ ಕೇಳ್ತಾಯಿದ್ದಾರೆ. ಯಾವ ದೇಶದಲ್ಲಿ ಅಂತಂದರೆ ಉಜ್ಬೇಕಿಸ್ತಾನ್, ಉಜ್ಬೇಕಿಸ್ತಾನಲ್ಲಿ ಇದನ್ನು ಕಂಡಕ್ಟ್ ಮಾಡಿದರು. ನೆಕ್ಸ್ಟು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮು, ಇದು ಡ್ಯಾಶ್ ಮತ್ತು ಡ್ಯಾಶ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಪ್ಷನಲ್ಲಿ ಕೊಟ್ಟಿರ್ತಾರೆ, ನಾ ಇಲ್ಲಷ್ಟೇ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ನ ನಾವು ನೋಡ್ಕೋಬೇಕು ಅಂತಂದರೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5, ಪಾರ್ಟಿಕ್ಯುಲೇಟ್ ಮ್ಯಾಟರ್ 10 ಇವೆರಡನ್ನೂ ಕೂಡ ನಾವು 2024 ಒಳಗಡೆ 2017 ಲೆವೆಲ್ಕಿನ್ನೂ ಕೂಡ ಅಟ್ಲೀಸ್ಟ್ ಒಂದು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ 2017 ಲೆವೆಲ್ಕಿನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಇದೆ 2024 ಒಳಗಡೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. 46th ಕ್ವೆಶನು, ರಾಯಸೀನಾ ಡೈಲಾಗು ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ರಾಯಸೀನಾ ಡೈಲಾಗ್ ನೋಡಿ ಡೆಲ್ಲಿಯಲ್ಲಿ ಕಂಡಕ್ಟ್ ಮಾಡಿದ್ರು, ನ್ಯೂ ಡೆಲ್ಲಿಯಲ್ಲಿ. ಅದರ ಥೀಮು ತುಂಬ ದೊಡ್ಡದಿದೆ. ಸೊ ಒಂದ್ಸರಿ ಥೀಮ್ ಬಗ್ಗೆ ಕೇಳಿ, ಯಾವುದ್ರದ್ದು ಯಾವುದಕ್ಕೋಸ್ಕರ ಈ ಥೀಮ್ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ಬೋದು. ನೋಡಿ, ವರ್ಲ್ಡ್ ರೀಆರ್ಡರ್, ನ್ಯೂ ಜಿಯೋಮೆಟ್ರಿಕ್ಸ್, ಫ್ಲೂಯಿಡ್ ಪಾರ್ಟ್ನರ್ಶಿಪ್ ಮತ್ತು ಅನ್ಸರ್ಟೆನ್ ಔಟ್ಕಮ್ಸ್. ಸೊ ಇದು ಥೀಮು ರಾಯಸೀನಾ ಡೈಲಾಗ್ದು ಆಗಿತ್ತು. ಇದನ್ನು ನೋಡ್ಕೊಂಡಿರಿ, ಈ ಥೀಮ್ನ ಕೊಟ್ಬಿಟ್ಟು ಯಾವುದಕ್ಕೋಸ್ಕರ ಅಥವಾ ಯಾವುದು ಕಾನ್ಫರೆನ್ಸ್ ಅಥವಾ ಡೈಲಾಗ್ಗೋಸ್ಕರ ಈ ಥೀಮ್ನ ಇಟ್ಟಿದ್ರು ಅಂತ ಕೇಳ್ತಾರೆ. ಆನ್ಸರು ರಾಯಸೀನಾ ಡೈಲಾಗ್. ನೆಕ್ಸ್ಟು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರು. ಸೊ ನಮ್ಮದು ಏನು ಚಂದ್ರಯಾನ್ ಮಿಷನ್ ಇದೆಯಲ್ಲ, ಸೊ ಅದರಲ್ಲಿ ಹ್ಯೂಮನ್ಸ್ನ ಕಳಿಸ್ತಾರೆ. ಚಂದ್ರಯಾನ್ ಮಿಷನಲ್ಲಿ ಹ್ಯೂಮನ್ಸ್ನ ಕಳಿಸಿರ್ತಾರೆ. ಸೊ ಆ ಹ್ಯೂಮನ್ಸು ಅಲ್ಲಿ ಮೇಲ್ಗಡೆ ಹೋದಾಗ ಅಂತಂದರೆ, ಅವರು ಹೊರಗಡೆ ನಮ್ಮ ಅಟ್ಮಾಸ್ಫಿಯರ್ ಬಿಟ್ಟು ಹೋದಾಗ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂಥ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಮುಂಚೆಯಿಂದನೇ ಟ್ರೈನಿಂಗ್ ಕೊಟ್ಟು ಕಳಿಸಿರ್ಬೇಕು. ಅದಕ್ಕೆ ಆ ಥರ ಟ್ರೈನಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂತ. ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ನೋಡಿ, ನಮಗೆ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟು ಲೇಕ್ ಉರ್ಮಿಯಾ ಯಾವ ದೇಶದಲ್ಲಿ ಬರುತ್ತೆ? ಲೇಕ್ ಉರ್ಮಿಯಾ ನೋಡಿ, ನಮಗೆ ಇರಾನ್ ದೇಶದಲ್ಲಿ ಬಂದಿರುತ್ತೆ. ಟೋಟಲ್ ಹೈಕೋರ್ಟ್ಸ್ ಎಷ್ಟಿದ್ದಾವೆ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ, ಟೋಟಲ್ ಹೈಕೋರ್ಟ್ಸು ಮುಂಚೆ 24 ಇತ್ತು, ಇವಾಗ 25 ಆಗಿದೆ. ನೆಕ್ಸ್ಟು ಇಂಡಿಯಾ ಒಂದು ಡಿಫೆನ್ಸ್ ಸೈಬರ್ ಏಜೆನ್ಸಿನ ಸೆಟಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನಾವು ಡಿಫೆನ್ಸ್ ರಿಲೇಟೆಡ್ ನೋಡ್ಕೊಂಡಿರ್ಬೇಕಾದ್ರೆ ಡಿಫೆನ್ಸ್ಗೆ ಡಿಫೆನ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಕಮಿಟಿ ಮಾಡಿದ್ರಲ್ಲ, ಅವರು ರೆಕಮೆಂಡ್ ಮಾಡಿದ್ದಿದ್ರು ಎಲ್ಲದಕ್ಕೂ ಸಪ್ಸಪರೇಟ್ ಏಜೆನ್ಸೀಸ್ ಇರೋದಕ್ಕಿಂತ ಎಲ್ಲರಿಗೂ ಕೂಡ ಯೂನಿಫೈಡ್ ಏಜೆನ್ಸಿ ಇರಬೇಕು ಅಂತ. ಸೊ ಅದೇ ರಿಲೇಟೆಡಲ್ಲಿ ಡಿಫೆನ್ಸ್ ಸೈಬರ್ ಏಜೆನ್ಸಿ ಇದು IDS ಅಂಡರಲ್ಲಿ ಇರುತ್ತೆ. IDS ಅಂತಂದರೆ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತಂದ್ರೆ ಏನು, ಇದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಎಕ್ಸಾಂಪಲು, ಆರ್ಮಿ ಕಡೆಯಿಂದನೂ ಕೂಡ ಸ್ಟಾಫ್ ಇರ್ತಾರೆ, ಅದಾದಮೇಲೆ ನೇವಿ ಕಡೆಯಿಂದನೂ ಕೂಡ ಸ್ಟಾಫ್ ಇರ್ತಾರೆ, ಅದಾದಮೇಲೆ ಏರ್ಫೋರ್ಸ್ ಕಡೆಯಿಂದನೂ ಕೂಡ ಸ್ಟಾಫ್ ಇರ್ತಾರೆ. ಸೊ ಡಿಫೆನ್ಸ್ ರಿಲೇಟೆಡ್ ಸೈಬರ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಎಲ್ಲರ ಕಡೆಯೂ ಕಮ್ಯುನಿಕೇಷನ್ ಬೇಗ ಆಗಿಬಿಡಲಿ, ಮತ್ತು ಎಲ್ಲರ ಕಡೆಯೂ ಕೂಡ ಮ್ಯೂಚುವಲ್ ಕೋಆಪ್ರೇಷನ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ನ್ಯಾಷನಲ್ ಕಾನ್ಫರೆನ್ಸು ಮೈಕ್ರೋ ಇರಿಗೇಷನ್ ಮೇಲೆ ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಔರಂಗಾಬಾದಲ್ಲಿ ಕಂಡಕ್ಟ್ ಮಾಡಿದರು. ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಮೈಕ್ರೋ ಇರಿಗೇಷನ್ನು ಔರಂಗಾಬಾದಲ್ಲಿ ಕಂಡಕ್ಟ್ ಮಾಡಿದ್ದರು.
ನೆಕ್ಸ್ಟು ಹುನರ್ ಹಾಟನ್ನು ಎಲ್ಲಿ ಇನಾಗ್ರೇಟ್ ಮಾಡ್ಕೊಂಡಿದ್ರು, ಹುನರ್ ಹಾಟ್ ನೋಡಿ ಕ್ರಾಫ್ಟನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಿಬಿಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದನ್ನು ಎಲ್ಲಿ ಇನಾಗ್ರೇಟ್ ಮಾಡಿದರು ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ಇದರ ಇನಾಗ್ರೇಷನ್ ನಡೆದಿತ್ತು. 53rd ಕ್ವೆಶನ್, ತೃಷ್ಣಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ನೋಡಿ, ತೃಷ್ಣಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ TRI ಅಂತ ಹೇಳ್ತಿದೆಯಲ್ಲ, ಅದು ತ್ರಿಪುರಾದಲ್ಲೇ ಇರುವಂಥದ್ದು. ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೇರಳಗೆ ವಿಸಿಟ್ ಮಾಡಿದಾಗ ಅಲ್ಲೊಂದು ಬೈಪಾಸ್ನ ಅವರು ಇನಾಗ್ರೇಟ್ ಮಾಡ್ಕೊಂಡ್ರು, ಹೊಸ ಬೈಪಾಸ್ನ ಇನಾಗ್ರೇಟ್ ಮಾಡಿದರು, ಸ್ಟಾರ್ಟ್ ಮಾಡಿದರು. ಆ ಬೈಪಾಸ್ ಹೆಸರೇನು ಅಂತ ಕೇಳ್ತಾಯಿದ್ದಾರೆ. ಆ ಬೈಪಾಸ್ ಹೆಸರು ಬಂದುಬಿಟ್ಟು ಕೊಲ್ಲಂ ಬೈಪಾಸ್ ಅಂತ. ಸೊ ಇವಾಗ ನೀವು ಕೊಲ್ಲಂ ಬೈಪಾಸು ಇದು ಯಾವ ನ್ಯಾಷನಲ್ ಹೈವೇ ನಂಬರಿಗೆ ರಿಲೇಟ್ ಆಗಿದೆ, NH- ಅಂತ ಇರುತ್ತೆ, ಅದಕ್ಕೋಸ್ಕರ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಇದ್ರ ಬಗ್ಗೆ ನಾವು ಕರೆಂಟ್ ಅಫೇರ್ಸಲ್ಲಿ ಇವಾಗಾಗಲೇ ಡಿಸ್ಕಷನ್ ಕೂಡ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇಂಡಿಯಾ ಸೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಲಾಂಚ್ ಮಾಡಿದರು. ಸೊ ಇಂಡಿಯಾ ಸೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದರು. ಇದನ್ನು ದೂರದರ್ಶನ್ ಮತ್ತು ಇನ್ನೊಂದು ಏಜೆನ್ಸಿ ಲಾಂಚ್ ಮಾಡಿತ್ತು. ದೂರದರ್ಶನ್ ಜೊತೆ ಯಾರು ಲಾಂಚ್ ಮಾಡಿರೋವಂಥದ್ದು ಅಂತ ಕೇಳಿದ್ರೆ ನಿಮಗೆ ವಿಜ್ಞಾನ್ ಪ್ರಸಾರ್ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದರಲ್ಲಿ ಮಿನಿಸ್ಟ್ರೀಸ್ಗಳನ್ನ ಕೊಟ್ಟಿರ್ತಾರೆ, ಬೇರೆ ಬೇರೆ ಮಿನಿಸ್ಟ್ರೀಸ್ ಕೊಟ್ಟಿರ್ತಾರೆ, ನೀವು ಕನ್ಫ್ಯೂಸ್ ಆಗೋಗ್ಬೇಡಿ. ವಿಜ್ಞಾನ್ ಪ್ರಸಾರ್ ಮತ್ತು ದೂರದರ್ಶನ್ ಇದನ್ನು ಲಾಂಚ್ ಮಾಡಿರೋವಂಥದ್ದು. ನೆಕ್ಸ್ಟು ಸ್ವದೇಶ್ ದರ್ಶನ್ ಸರ್ಕ್ಯೂಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರಲ್ವ. ಸೊ ಈ ಸ್ವದೇಶ್ ದರ್ಶನ್ ಸರ್ಕ್ಯೂಟಲ್ಲಿ ಟೋಟಲಾಗಿ ಎಷ್ಟು ಸರ್ಕ್ಯೂಟ್ಸ್ಗಳನ್ನ ಇಟ್ಟಿದ್ದಾರೆ, ಎಷ್ಟು ಥೀಮ್ ಬೇಸ್ಡ್ ಸರ್ಕ್ಯೂಟ್ಸ್ನ ಇಟ್ಟಿದ್ದಾರೆ ಅಂತಂದರೆ 13 ಥೀಮ್ ಬೇಸ್ಡ್ ಸರ್ಕ್ಯೂಟ್ಸ್ನ ಇಟ್ಟಿದ್ದಾರೆ. ಎಕ್ಸಾಂಪಲ್ಲು ಬುದ್ಧಿಸ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅಥವಾ ನಮಗೆ ನಾರ್ತ್ ಈಸ್ಟ್ ಸರ್ಕ್ಯೂಟ್ ಆಗಿರ್ಬೋದು. ಈ ಥರ ಟೋಟಲಾಗಿ 13 ಸರ್ಕ್ಯೂಟ್ಸ್ನ ಇಟ್ಟಿದ್ದಾರೆ. ಸೊ ಈ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಸರಿ ನೋಡ್ಕೊಂಡಿರಿ. 57th ಕ್ವೆಶನು, ಡ್ಯಾಶ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ಕೇರಳ ಆನ್ ಮಕರ ಸಂಕ್ರಾಂತಿ. ನಮ್ಮಲ್ಲಿ ಮಕರ ಸಂಕ್ರಾಂತಿ ನಾವು January 14 ಸೆಲೆಬ್ರೇಟ್ ಮಾಡ್ಕೊತೀವಲ್ವ. ಸೊ ಆ ಟೈಮಲ್ಲಿ ಕೇರಳದಲ್ಲಿ ಯಾವುದು ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಮಕೇರ ವಿಲಕ್ಕುನ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ರೀಸೆಂಟಾಗಿ ನಮಗೆ ಹ್ಯೂಮನ್ ರೈಟ್ಸ್ TV ಚಾನಲ್ನ ಲಾಂಚ್ ಮಾಡಿದರು. ಸೊ ಈ ಹ್ಯೂಮನ್ ರೈಟ್ಸ್ TV ಚಾನಲ್ನ ಲಾಂಚ್ ಮಾಡಿದ್ದು ಎಲ್ಲಿ ಲಾಂಚ್ ಮಾಡಿದರು ಇದನ್ನು ಅಂತಂದರೆ ಲಂಡನ್ನಲ್ಲಿ ಲಾಂಚ್ ಮಾಡಿದರು. ಅಕಸ್ಮಾತ್ ಏನಾದರೂ ಇಂಡಿಯಾದಲ್ಲಿ TV ಚಾನಲ್ ಟೆಲಿಕಾಸ್ಟ್ ಆಗ್ತಾ ಇರತ್ತೆ ಅಂತಂದರೆ ಇಲ್ಲ, ಯಾಕಂತಂದರೆ ಇದು ಆಗ್ತಾ ಇರಲ್ಲ. ಯಾಕಂತಂದರೆ ಬರೀ ಕಾನ್ಸಂಟ್ರೇಟ್ ಮಾಡ್ಕೊಂಡಿರೋದು ಯುರೋಪು ಮತ್ತು ಸೌತ್ ಅಮೆರಿಕಾ, ಆ ರೀಜನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದಾರೆ. ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಏನು ಕೂಡ ನಮಗೆ TV ಟೆಲಿಕಾಸ್ಟ್ ಮಾಡ್ತಾ ಇರಲ್ಲ ಜಾಸ್ತಿ. ಎಕ್ಸ್ಟ್ರೀಮಿಸಮ್ ರಿಲೇಟೆಡ್ ಆಗಿರ್ಬೋದು, LGBT ಆ್ಯಕ್ಟ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ಥರದ್ದು ಎಲ್ಲ ನಮಗೆ TV ಮೇನ್ ಸ್ಟ್ರೀಮ್ ಮೀಡಿಯಾ ಕವರ್ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಚಾನಲ್ನ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಹ್ಯೂಮನ್ ರೈಟ್ಸ್ TV ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ಗ್ಲೋಬಲ್ ಏವಿಯೇಷನ್ ಸಮ್ಮಿಟ್ಟು ಕಂಡಕ್ಟ್ ಮಾಡಿದರು. ಎಲ್ಲಿ ಕಂಡಕ್ಟ್ ಮಾಡಿದರು ಇದನ್ನು ಅಂತಂದರೆ ಮುಂಬೈಯಲ್ಲಿ ಕಂಡಕ್ಟ್ ಮಾಡಿದರು. ಡ್ಯಾಶ್ ಈಸ್ ಅ ಕೆಮಿಕಲ್ ಯೂಸ್ ಟು ಕೀಪ್ ಫಿಶಸ್ ಫ್ರೆಶ್. ಫಿಶ್ಗಳನ್ನ ಫ್ರೆಶ್ ಆಗಿ ಇಡೋಕ್ಕೆ ನಾವು ಯಾವ ಕೆಮಿಕಲ್ನ ಯೂಸ್ ಮಾಡ್ಕೊತೀವಿ? ಫಾರ್ಮಲಿನ್ನ ಯೂಸ್ ಮಾಡ್ಕೊತೀವಿ. ಈ ಥರ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ಮಲಿನ್ನ ನಾವು ಯೂಸ್ ಮಾಡ್ಕೊತೀವಿ. ಫಾರ್ಮಲಿನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಫಿಶಸ್ಸು ತುಂಬ ಜಾಸ್ತಿ ದಿನ ಫ್ರೆಶ್ ಆಗಿ ಇಟ್ಕೊಂಡ್ಬಿಟ್ಟಿರುತ್ತೆ. ಬಟ್ ಫಾರ್ಮಲಿನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಇವಾಗ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಫಾರ್ಮಲಿನ್ನ ಯೂಸ್ ಮಾಡ್ಕೊಂಡಿರೋಂಥ ಫಿಶ್ನ ನಾವೇನಾದ್ರು ಕನ್ಸ್ಯೂಮ್ ಮಾಡಿಕೊಂಡ್ರೆ ನಮಗೆ ಕ್ಯಾನ್ಸರ್ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫಾರ್ಮಲಿನ್ನ ಯೂಸ್ ಮಾಡ್ಕೊಂಡಿರೋಂಥ ಫಿಶ್ನ ನಾವು ಕನ್ಸ್ಯೂಮ್ ಮಾಡ್ಕೊಂಡಿರಬಾರ್ದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ. ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.